ಒಂದು ಸೇರಿದೆ ಕಂಠೀರವ ಸ್ಟುಡಿಯೋದ ಬಳಿ. ನಿಮಗೆ ಒಂದ್ ಕಡೆ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಾ, ಅಭಿಮಾನಿಗಳ ಸಾಗರನೇ ಅಲ್ಲಿ ಬಂದು ಸೇರಿರುವಂತದ್ದು. ಅಲ್ಲಿ ಒಂದು ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅನ್ನ ಸಂತರ್ಪಣೆ, ರಕ್ತದಾನ ಶಿಬಿರ ಇವೆಲ್ಲವನ್ನು ಕೂಡ ಏರ್ಪಡಿಸಲಾಗಿದೆ. ನಾ ಅಪ್ಪು ಸಮಾಧಿ ಬಳಿಕ ಕರ್ನಾಟಕದ ದೂರದ ಜಿಲ್ಲೆಗಳಿಂದಲೂ ಕೂಡ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅಪ್ಪು ಸಮಾಧಿ ಬಳಿ ಬಾಗಲಕೋಟೆಯ ಜಮಖಂಡಿಯಿಂದ ಅಪ್ಪುಗೆ ಎಡೆಯನ್ನು ಇಡಲಿಕ್ಕೆ ರೊಟ್ಟಿ ಮತ್ತು ಹೋಳಿಗೆಯನ್ನು ತಂದಿದ್ದಾರೆ ಅಭಿಮಾನಿಗಳು. ಪುನೀತ್ರನ್ನ ನೆನೆದು ಭಾವುಕರಾಗ್ತಾ ಇದ್ದಾರೆ. ಬರ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಾ ರೊಟ್ಟಿ ತಂದಿರುವಂಥದ್ದೆಲ್ಲ ನೋಡ್ತಾ ಇದ್ದೀರಾ. ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಉತ್ತರ ಕರ್ನಾಟಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಫೇವ್ರೆಟ್ ಫುಡ್ಗಳಿದ್ವಲ್ಲ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಅದನ್ನು ಅದರ ಮುಂದೆ ಇಡಲಿಕ್ಕೆ ಅವರನ್ನು ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಭಿಮಾನಿಗಳು ನೋಡೋಣ. ಅಭಿಮಾನಿಗಳು ಸಾಕಷ್ಟು ದಂಡು ದಂಡಾಗಿ ಬರ್ತಾ ಇರುವಂತದ್ದು, ಜೊತೆಗೆ ಪುನೀತ್ ರಾಜ್ಕುಮಾರ್ ಕೇವಲ ಅವರೊಬ್ರು ಒಂದು ಒಳ್ಳೆ ತಿಂಡಿ ಪ್ರಿಯ ನೋಡಬಹುದು. ಇಲ್ಲಿ ಹೋಳಿಗೆ ಮತ್ತೆ ರೊಟ್ಟಿಯನ್ನ ಉತ್ತರ ಕರ್ನಾಟಕದ ಭಾಗದ ಒಂದು ಆಹಾರ ಅಂದ್ರೆ ಅವರು ತುಂಬಾ ಪ್ರಿಯವಾಗಿರುವಂತದ್ದು. ಅದರಲ್ಲೂ ರೊಟ್ಟಿ ಮತ್ತೆ ಈ ತುಪ್ಪದಲ್ಲಿ ಮಾಡಿರೋ ಹೋಳಿಗೆ ಮತ್ತೆ ಶೇಂಗಾ ಇವೆಲ್ಲ ಕೂಡ ಅವರಿಗೆ ಪುನೀತ್ ರಾಜ್ಕುಮಾರ್ಗೆ ಪ್ರಿಯ. ಅಂತದ್ರಲ್ಲಿ ಅಭಿಮಾನಿಯೊಬ್ಬರು ಜಮಖಂಡಿಯಿಂದ ಈ ಒಂದು ತಂದಿದ್ದಾರೆ. ಮತ್ತೆ ಬಗೆ ಬಗೆಯ ಈ ತಿಂಡಿ ತಿನಿಸುಗಳಂದ್ರೆ ಅವ್ರಿಗೆ ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟ ಆಗ್ತಾ ಇತ್ತು. ಜೊತೆಗೆ ಒಳ್ಳೆ ಮಟನ್ ಪ್ರಿಯ ಕೂಡ ಹೌದು. ಅದರಂತೆ ಅವ್ರು ಉತ್ತರ ಕರ್ನಾಟಕ ಭಾಗದ ಅಲ್ಲಿಯ ಆಹಾರದ ಶೈಲಿಯನ್ನು ಬಹಳ ಇಷ್ಟಪಡ್ತಾ ಇದ್ರು. ಜೊತೆಗೆ ಅವ್ರ ಜೊತೆ ಊಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಅವ್ರಿಗೆ ಅಲ್ಲಿ ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಎಲ್ಲಿಂದ ಬಂದಿದ್ದಾರೆ ಹೇಗೆ ಅಂತೇಳಿ. ಸರ್, ನೀವು ಯಾವ ಭಾಗದಿಂದ ಬಂದಿದ್ದೀರಿ ಮತ್ತೆ ಈ ರೀತಿಯ ತರೋದಕ್ಕೆ ಏನ್ ಕಾರಣ ಅಂತ? ಸರ್, ನಾನು ಜಮಖಂಡಿಯಿಂದ ಬಂದಿದ್ದೇನೆ ಸರ್. ಇದನ್ನು ತರಲಿಕ್ಕೆ ಏನಪ್ಪ ಕಾರಣ ಅಂದರೆ ಸರ್, ನಾನು ಅವರಿಗೆ ಮಾತು ಕೊಟ್ಟಿದ್ದೆ ಸರ್. ಈ ಫೋಟೋ ತೆಗೆದಾಗ ಮಾತು ಕೊಟ್ಟಿದ್ದೆ ಸರ್. ನಾವು ನಮಗೆ ಸಿಕ್ಕಿದ್ರು ಅವ್ರು ಇಲ್ಲ ಸರ್, ನಮ್ದು ಉತ್ತರ ಕರ್ನಾಟಕದ ಒಮ್ಮೆ ರೊಟ್ಟಿ ನೀವು ಹೋಳಿಗೆ ಚೆನ್ನಾಗಿದ್ರೆ ಸರ್ ನಾನು ತಂದು ಕೊಡ್ತೀನಿ ರೀ ನಿಮ್ಗೆ ಅಂದಾಗ ಆಯ್ತು ರೀ ತೊಗೊಂಬಂಡ್ರಿ ನಾನು ತಿಂತೀನಿ ರೀ ಅಂತ ತಂದು ಒಳ್ಳೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿದ್ರಿ ರೀ. ನನಗೊಂದು ಹೆಮ್ಮೆ ಆಯ್ತು ರೀ, ಯಾಕಂದ್ರೆ ಜಮಖಂಡಿಯಿಂದ ಬಂದಂಥ ವ್ಯಕ್ತಿಗೆ ಇಷ್ಟೊಂದು ನನಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರಲ್ಲ ಪುನೀತ್ ಸರ್, ಅವ್ರು ತಂದು ಕೊಡಲೇಬೇಕಂತಂದ ಪ್ರಯತ್ನ ಮಾಡಿದೆ. ಆದರೆ ಕರೋನಾ ಬಂತು ರೀ, ತಂದು ಕೊಡೋಣ ಆಗಲಿಲ್ಲ. ನಂತರ ಏನಾಯ್ತು ರೀ, ನನ್ನ ಮನಸ್ಸು ಸಮಾಧಾನ ಆಗಲಿಲ್ಲ. ಅವರು ತೀರ್ಕೊಂಡು 11 ದಿವಸಕ್ಕೆ ಕೂಡ ತಂದು ಕೊಟ್ಟಿದ್ದೆ ಸರ್ ನಾ. ಅದಕ್ಕೋಸ್ಕರ ಈಗ ನಾನು ಮುಂದೇನೂ ತಂದು ಕೊಡ್ತೀನಿ ರೀ, ಯಾಕಂದ್ರೆ ನನಗೆ ಇದೊಂದು ನನ್ನ ಕೊರಗ ನನ್ನ ಇದ್ದಲ್ಲೇ ಇರ್ತೈತೆ ರೀ. ಯಾಕಂದ್ರೆ ಪುನೀತ್ ಯಾಗ ಹೋಗಿದಾಗ ನಮ್ಮ ಕೊರಗ ಐತರಲ್ಲ, ಈ ತರ ಅವ್ರಿಗೊಂದು ಕೊಟ್ಟಿದ್ರೆ ನನಗೊಂದು ಸ್ವಲ್ಪ ಸಮಾಧಾನ ಆಗಿತ್ತು. ಅವ್ರ ಸಮಾಧಿಯಲ್ಲಿ ಇಟ್ಟು ಅವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಇಲ್ಲಿ ಗಂಧದ ಗುಡಿ ಫಿಲಿಂ ಇಲ್ಲೇ ನೋಡ್ಕೊಂಡು ಜಮಖಂಡಿಗೆ ಹೋಗ್ಬೇಕಂತ ಮಾಡಿದ್ವಿ, ಇಲ್ಲೇ ನೋಡ್ಬೇಕಂತ ಮಾಡಿದ್ವಿ ಸರ್. ನಾ ನಿನ್ನೆ ಬಿಟ್ಟಿದ್ದೆ ಸರ್, ಇವತ್ತಿಲ್ಲೇ ಬಂದೆ. ನೀವು ಅದು ಯಾವಾಗ ತಗೊಂಡಿದ್ದು ಫೋಟೋ ಪ್ರೀತ್ ರಾಜ್ಕುಮಾರ್ ಜೊತೆ? ಇದು 2017 ಸರ್. ಹಾಗೆ